नमस्कार वीक्षकरे, संजे समाचार नेर प्रसार कार्यक्रम के स्वागत। नानु किरण कार्तिक। यस, इवत्तिन संचिकेली मोदलिगे नोडोदाद्रे कोरटगेरे तालूकिन ओंदु वाटर टैंक स्वच्छता इल्लदे अनैर्मल्यदिंद कूडिरुवंतद्दु। अंद्रे कोरटगेरे तालूकिन कस्बा होबळिगे व्याप्तियल्लि बरुवंत माधवर ग्राम पंचायतिल सुमारु 15 मंदि ईग अस्वस्थरागि आस्पत्रे सेरुवंत परिस्थिति वांति बीदि कूड आगिदे 15 मंदिगे, मत्ते हागे ओंदु सावु कूड संभविसिरुवंतद्दु। यस, इदर बग्गे ओंदु ब्रेकिंग इदे नोडि। ಕೊರಟಗೆರೆಯಲ್ಲಿ ವಾಟರ್ ಟ್ಯಾಂಕ್ ಸ್ವಚ್ಛತೆ ಇಲ್ಲದೆ ಅನೈರ್ಮಲ್ಯದಿಂದ ತುಂಬಿ ಹೋಗಿದೆ। ಕೊರಟಗೆರೆ ತಾಲೂಕು ಕಸ್ಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಧವರ ಗ್ರಾಮದ ಪರಿಸ್ಥಿತಿ ಇದು। ವಾಟರ್ ಟ್ಯಾಂಕ್ ಸ್ವಚ್ಛತೆ ಇಲ್ಲದೆ ಅನೈರ್ಮಲ್ಯ ಹೆಚ್ಚಾಗಿ 15 ಜನರಿಗೆ ವಾಂತಿ ಭೇದಿ। ತಾಲೂಕು ಪಂಚಾಯತ್ ಇಒ ಮತ್ತು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಒಂದೇ ಗ್ರಾಮದ 15 ಜನರಿಗೆ ಇಲ್ಲಿ ವಾಂತಿ ಭೇದಿ ಆಗಿರುವಂತದ್ದು। ಮಾಧವರ ಗ್ರಾಮದ ಹರೀಶ್ ಅವರ ಮಗಳಾದ ಪೂರ್ಣಿಮಾ ಸಾವನ್ನು ಸಹ ಅಪ್ಪಿದ್ದಾರೆ। ನೋಡಿ, ಕೋಟಗೆರೆ ತಾಲೂಕು ಕಸ್ಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯತ್ನ ಮಾಧವರದ ಸದ್ಯದ ಪರಿಸ್ಥಿತಿ ಇದು। ಮಾಧವರ ಗ್ರಾಮದ 15 ಜನರಿಗೆ ವಾಂತಿ ಭೇದಿಯಿಂದ ಈಗ ಕೋಟಗೆರೆ ಆಸ್ಪತ್ರೆಗೆ ದಾಖಲು ಸಹ ಆಗಿದ್ದಾರೆ। ಆರೋಗ್ಯ ಇಲಾಖೆ ಟಿಎಚ್ಒ ಮತ್ತು ಇನ್ನ ತಾಲೂಕು ಪಂಚಾಯತ್ ಇಒ ಅವರ ಒಂದು ಕೇಂದ್ರ ಸ್ಥಾನದಲ್ಲಿರದೆ ಈ ಒಂದು ಸಮಸ್ಯೆ ದ್ವಿಗುಣ ಆಗಿದೆ। ವಾಟರ್ ಟ್ಯಾಂಕ್, ನೀರಿನ ತೊಟ್ಟಿ, ಚರಂಡಿ, ಕುಡಿಯೋ ನೀರಿನ ಸ್ವಚ್ಛತೆಯೇ ಈ ಗ್ರಾಮದಲ್ಲಿ ಮರೀಚಿಕೆಯಾಗುತ್ತಿದೆ। ನೋಡಿ, ಮಾಧವರ ಗ್ರಾಮದಲ್ಲಿ ಕಳೆದ ವಾರದಿಂದ ಅನಾರೋಗ್ಯ ನಿರ್ಲಕ್ಷ್ಯನ ವಹಿಸಿದ್ದಾರೆ ಅಲ್ಲಿನ ಅಧಿಕಾರಿಗಳು। ಆದರೆ ಈಗ ಅದರಿಂದ ಆಗ್ತಾ ಇರುವಂತಹ ಅನಾಹುತಗಳು ಏನು ಎಂಬುದು ಬೆಳಕಿಗೆ ಬರ್ತಾ ಇದೆ। ಸುಮಾರು 15 ಜನರಿಗೆ ವಾಂತಿ ಭೇದಿ ಆಗ್ತಾ ಇರುವುದು ಅಲ್ಲಿನ ಕಲುಷಿತ ನೀರಿನ ಸೇವನೆಯಿಂದಾಗಿ। ಈಗಾಗಲೇ ಗ್ರಾಮದಲ್ಲಿ ಸುಮಾರು ದಿನಗಳ ಹಿಂದೆ ಈ ತರಹದ ಪರಿಸ್ಥಿತಿಗಳು ಉಂಟಾಗಿತ್ತು। ಅಂದ್ರೆ ಏಕಾಏಕಿ ಆ ಗ್ರಾಮದಿಂದ ಸುಮಾರು ಮಂದಿ ಏಕಾಏಕಿ ಅಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರು। ಇದ್ರ ಬಗ್ಗೆ ಸಾಕಷ್ಟು ದೂರುಗಳನ್ನು ಸಹ ಅಲ್ಲಿನ ಏನು ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ ಹಾಗೆ ಅಲ್ಲಿನ ತಾಲೂಕು ಪಂಚಾಯತ್ ಏನು ಟಿಎಚ್ಒ ಅವ್ರಿಗೂ ಸಹ ಅಲ್ಲಿನ ತಿಳಿಸಿರ್ತಾರೆ। ಆದ್ರೆ ತಲೆ ಕೆಡಿಸ್ಕೊಂಡಿಲ್ಲ, ನೆಗ್ಲೆಕ್ಟ್ ಮಾಡಿದ್ದಾರೆ ಏನು ಮಧುಗಿರಿಯಲ್ಲಿ ಆದಂತಹ ಒಂದು ವಿಚಾರವನ್ನ ಗಮನಿಸಿದ್ರೆ, ಈಗಾಗಲೇ ಮಧುಗಿರಿಯಲ್ಲಿ 2-3 ಕಡೆ ಚೆನ್ನೈನಹಳ್ಳಿ ಇರ್ಬೋದು ಮತ್ತೆ ಹಾಗೆ ದೊಡ್ಡೇರಿ ಹತ್ರ ಇರ್ಬೋದು, ಈ ರೀತಿಯಾಗಿ ಒಂದು 2-3 ಕಡೆ ನೀರಿನ ಒಂದು ಕಲುಷಿತ ನೀರಿನ ಸೇವನೆಯಿಂದಾಗಿ ಎಷ್ಟೋ ಮಂದಿ ಸಾವನ್ನಪ್ಪಿದ್ರು। ಮತ್ತೆ ಹಾಗೆ ಕೆಲವೊಂದು ಕಡೆ ಅದಕ್ಕೆ ಅದನ್ನು ನೀರಲ್ಲ ಕಾರಣ ಅನ್ನುವಂಥದ್ದು ಸಹ ಅಲ್ಲಿ ಬಂದು ಪರಿಶೀಲನೆ ಮಾಡಿದ್ರು, ಜಿಲ್ಲಾಧಿಕಾರಿಗಳೆಲ್ಲ ಬಂದಿದ್ರು। ಈಗ ಜಿಲ್ಲಾಧಿಕಾರಿಗಳು ಬರಬೇಕಾಗಿರುವಂಥದ್ದು ಈ ಜಾಗಗಳಿಗೆ। ನೋಡಿ, ನಿರ್ಲಕ್ಷ್ಯ ವಹಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಕ್ರಮವನ್ನ ಕೈಗೊಳ್ಳಲೇಬೇಕು ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ। ಕೊರಟಗೆರೆಯಲ್ಲಿ ವಾಟರ್ ಟ್ಯಾಂಕ್ ಸ್ವಚ್ಛತೆನೇ ಇಲ್ಲದಂತಾಗಿರುವಂಥದ್ದು ಮಾಧವರ। ನೋಡಿ, ಅಲ್ಲಿ ಬೋರ್ಡ್ ಸಮೇತ ಕಾಣ್ತಾ ಇಲ್ಲ, ಅಷ್ಟು ಸ್ವಚ್ಛಂದವಾಗಿದೆ ಊರು ಅನ್ನುವಂಥದ್ದು। ನೋಡಿ, ಆ ಬೋರ್ಡ್ ಸಮೇತ ತುಂಬ ಒಳ್ಳೆ ಪಿಕ್ಚರ್ ಹಿಡಿದಿದ್ದಾರೆ ಅಲ್ಲಿ, ಆ ಬೋರ್ಡ್ ಸಹ ಕಾಣ್ತಾ ಇದೆ ಅಲ್ಲಿ। ನೋಡಿ, ಅಲ್ಲೇ ಆ ಬೋರ್ಡ್ ಹತ್ರನೇ ಅಲ್ಲೇ ಕೊಳಚೆ ಕಟ್ಟಿರುವಂಥ ಒಂದು ಚರಂಡಿ ನೋಡ್ತಾ ಇರ್ಬೋದು ನೀವು ಅಲ್ಲಿ, ಎಷ್ಟು ದಿನದಿಂದ ನಿಂತಿದೆಯೋ ಈಗ ಅಲ್ಲಿಂದ ಆ ಸೊಳ್ಳೆ ಉದ್ಭವಿಸ್ತದೆ, ಮತ್ತು ಹಾಗೆ ಈಗೇನು ಡೆಂಗ್ಯೂ ಮಲೇರಿಯಾ ಈ ರೀತಿಯಾದಂಥ ಹಲವಾರು
ನಾನಾ ಕಾಯಿಲೆಗಳಿಗೆ ಆಸ್ಪದ ಮಾಡಿಕೊಡುವಂತಹ ಗ್ರಾಮ ಆಗ್ಬಿಟ್ಟಿದ್ದೇವೆ ಈಗ ಮಾದವರ. ಅಷ್ಟೇ ಸಾಲದು ಎಂಬಂತೆ ಅಲ್ಲಿ ಸ್ವಚ್ಛತೆ ಕೂಡ ಮರೀಚಿಕೆ ಆಗಿರುವಂಥದ್ದು. ಏನು ಅಲ್ಲಿಗೆ ಯಾವೊಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಬರ್ತಾ ಇಲ್ಲ, ಟಿ ಎಚ್ ಓನು ಬರ್ತಾ ಇಲ್ಲ, ಯಾರ ಒಂದು ಅವಶ್ಯಕತೆ ಅಂದರೆ ತಾಲೂಕು ಪಂಚಾಯತ್ ಇಒ ಸಹ ಏನಾಗ್ತಾ ಇದೆ ಈ ಗ್ರಾಮದಲ್ಲಿ, ಏನು ಕೆಲಸಗಳಾಗಿದೆ, ಏನೆಲ್ಲ ಆಗಬೇಕು, ಏನೆಲ್ಲ ಬಾಕಿ ಉಳಿದಿದೆ, ಒಂದು ಸಣ್ಣ ಇದಕ್ಕಾದರೂ ಕಿಂಚಿತ್ಗಾದರೂ ಅವರು ಅಲ್ಲಿಗೆ ಬಂದಿಲ್ಲ ಅನ್ನುವಂಥ ಆರೋಪಗಳು ಸಹ ಜಾಸ್ತಿ ಕೇಳಿ ಬರ್ತಾ ಇರುವಂಥದ್ದು ನೋಡಿ. ಈಗ ಅಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹದಗೆಟ್ಟಿದೆ ಅಲ್ಲಿನ ಪರಿಸ್ಥಿತಿ ಅಂಥೇಳಿ. ಚರಂಡಿ ಕ್ಲೀನ್ ಮಾಡಿ ಎಷ್ಟು ವರ್ಷ ಆಗೈತ್ರಿ, ಅದು ನಿಜವಾಗ್ಲೂ ನೋಡಿದ್ರೇ ಗೊತ್ತಾಗ್ತಿದೆ ಅದು ಎಷ್ಟು ಸುಮಾರು ವರ್ಷಗಳೇ ಆಗಿರ್ಬೇಕು ಅದು ಚರಂಡಿ ಕ್ಲೀನ್ ಮಾಡಿ. ಯೇಸಿನ ಈ ಒಂದು ಸಮಸ್ಯೆಗಳ ಬಗ್ಗೆ ಅಲ್ಲಿನ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನ ಹೇಳಿಕೊಂಡಿದ್ದಾರೆ, ಏನ್ ಹೇಳಿದ್ದಾರೆ ನೀವೇ ಕೇಳಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ನೀರಿಂದು ಈ ಜಲ್ ಜೀವನ್ ಮಿಷಿನ್ ಬಂತಲ್ಲ ಅದಕ್ಕಿಂತ ಮುಂಚೆ ಒಂಥರ ಪೈಪ್ ಲೈನ್ ಇತ್ತು, ಈಗ ಒಂಥರ ಪೈಪ್ ಲೈನ್ ಆಗಿದೆ. ಆ ಪೈಪ್ ಲೈನ್ ಅಲ್ಲಿ ಒಡೆದೋಗಿದೆ, ಆ ನೀ ಬರೋ ಇದರಲ್ಲಿ ಆ ರೋಡ್ ಸೈಡ್ ಅಲ್ಲಿ ಎಲ್ಲ ತಿಪ್ಪೆಗಳು ಹಾಕೊಂಡಿದ್ದಾರೆ, ಮತ್ತೆ ಇದು ಇದರಲ್ಲೂ ಹಾಕೊಂಡಿದ್ದಾರೆ. ಆ ನೀರು ಮತ್ತೆ ವಾಪಸ್ಸು ರಿಟರ್ನ್ ಇಲ್ಲಿಗೆ ಬರುತ್ತೆ. ನಾವು ಇವ್ರಿಗೆ ಹೇಳ್ತೀವಿ, ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಮನೆ ಇರೋದು ಅಲ್ಲಿ. ಯಾರ್ದು ಹೇಳ್ರಿ, ಹೇಳಿ ಹೇಳಿ. ಆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾವ್ರಲ್ಲ, ಅವ್ರ ಮನೆ ಇರೋದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಇಡೀ ಊರನ್ನೇ ಇಲ್ಲಿಂದ ಹಿಂಗೆ ಬರುತ್ತೆ, ಇಲ್ಲಿಂದಲೂ ನೀರು ಬರುತ್ತೆ, ಇಲ್ಲಿಂದಲೂ ನೀರು ಬರುತ್ತೆ. ಅರ್ಧ ಊರು ನೀರು ಇಲ್ಲಾಸೆ ಹೋಗ್ಬೇಕು. ಇದೇ ರಾಜ ಕಾಲುವೆ, ಅದೇನೋ ಹೇಳ್ತಾರಲ್ಲ ಅದು. ಆ ಕಾಲುವೆನಲ್ಲಿ ನೀರು ಹೇಳಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಕಿತ್ತಾಕ್ಬಿಟ್ಟವದೆ. ಆ ಪಂಚಾಯತ್ ಅವ್ರು ಕ್ಲೀನ್ ಮಾಡಿ ಮೂರು ಜನ ಚಿಕಿತ್ಸೆ ಆಸ್ಪತ್ರೆ ಚಿಕಿತ್ಸೆ ಒಂದು ಇದ್ದು ಬಿಡುಗಡೆ ಆಗಿರುತ್ತಾರೆ. ಒಟ್ಟು 12 ಪ್ರಕರಣಗಳು ವರದಿಯಾಗಿದ್ದು ಎಲ್ಲ ರೋಗಿಗಳು ಈಗ ಗುಣಮುಖರಾಗಿರ್ತಾರೆ. ಮತ್ತು ನೀರಿನ ಶುಚಿತ್ವದ ಬಗ್ಗೆ ಎಲ್ಲ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಮುಂದೆ ಈ ಥರ ಎಲ್ಲ ಕ್ರಮಗಳ ಏನೇನು ಬೇಕೋ ಎಲ್ಲ ನಾವು ಆರೋಗ್ಯ ಇಲಾಖೆಯಿಂದ ಕ್ರಮಗಳು ತಗೋತಾ ಇದ್ದೀವಿ ಸರ್. ಏನು ಏನು ಹುಷಾರಿಲ್ಲ ಸರ್, ವಾಂತಿ ಬರೀ ಸ್ವಲ್ಪ ಪ್ರಕರಣಗಳು ವರದಿಯಾಗಿತ್ತು ಒಂದು ಮೂರು ದಿನಗಳಿಂದ, ಕಳೆದ ಮೂರು ದಿನಗಳ ವರದಿಯಾಗಿದೆ. ಅದನ್ನು ನಮ್ಮ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು ಮತ್ತು ಸಿಬ್ಬಂದಿಗಳು ಅವೆಲ್ಲ ಭೇಟಿ ನೀಡಿ ಪ್ರಕರಣಗಳನ್ನು ಪರೀಕ್ಷೆ ಮಾಡಿ ಎಲ್ಲ ಚಿಕಿತ್ಸೆ ನೀಡುತ್ತಾರೆ. ಎಷ್ಟು ಜನದಲ್ಲಿ ಎಷ್ಟು ಹೆಣ್ಮಕ್ಳು ಎಷ್ಟು ಗಂಡ್ಮಕ್ಳು ಎಷ್ಟು ಸರ್, 12 ಜನದಲ್ಲಿ? ಡಿಟೇಲ್ ಆಗಿಲ್ಲ, ಅದನ್ನ ಡಿಟೇಲ್ ಒಬ್ರು ಡೆತ್ ಆಗಿದ್ದಾರೆ ಅಂತ ಕೇಳಿಲ್ಲ. ಇದರಿಂದ ಯಾವುದೇ ಸಾವು ನೋವುಗಳಾಗಿಲ್ಲ, ಇಲ್ಲ ವಾಂತಿ ಭೇದಿಂದನೇ ಅವರು ಡೆತ್ ಆಗಿದ್ದಾರೆ. ಇವತ್ತು ಡೆತ್ ಆಗಿದ್ದಾರೆ ಮಾಹಿತಿ ಇದೆ ಸರ್. ನಮ್ಮ ನೋಡಿದ ಭೇಟಿ ಪ್ರಕಾರ ಯಾವುದೇ ಇದರಿಂದ ವಾಂತಿ ಮರಣ ಹೊಂದಿಲ್ಲ. ಅಲ್ಲ, ಇತ್ತೀಚೆಗೆ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ ಅಂತ ಹೇಳಿ? ಇಲ್ಲ, ಡೆಂಗ್ಯೂನ ಈಗ ಪ್ರತಿ ಈಗ ಜನವರಿಯಿಂದ ಇಲ್ಲಿವರೆಗೂ 45 ಪ್ರಕರಣಗಳಿದೆ. ಅಲ್ಲಿ ಮೂರು ಪ್ರಕರಣಗಳು ಮಾತ್ರ ದೃಢೀಕೃತ ಪ್ರಕರಣಗಳಿದೆ, ಶಂಕಿತ ಪ್ರಕರಣಗಳು 20 ಅಷ್ಟೇ. ಖಾಸಗಿ ಹಾಸ್ಪಿಟ್ಲಿಗೆ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ? ಈಗ ಸದ್ಯದಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿದೆ, ಇನ್ನು ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ಡೊಂಗಿ ಪ್ರಕರಣಗಳು ಡೆಂಗ್ಯೂ ಇಲ್ಲ ಸರ್, ಡೆಂಗ್ಯೂ ಏನು ಬಂದಿಲ್ಲ, ವಾಂತಿ ಭೇದಿ ಆಗಿತ್ತಷ್ಟೇ ಸರ್. ಎಷ್ಟು ಶನಿವಾರದಿಂದ? ಏನು ಕಾಣಕಂಡು ಗೊತ್ತಿಲ್ಲ ಸರ್, ಅದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಇಬ್ಬರು ಅಡ್ಮಿಟ್ ಆಗಿದ್ದಾರೆ ಸರ್ ಅಷ್ಟೇ. ಅಲ್ಲ ಮೇಡಮ್, 12-13 ಜನ ಅಟ್ ಎ ಟೈಮ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅಂತಂದ್ರೆ ಕಾರಣ ಒಂದೇ ದಿನ ಅಲ್ಲ ಸರ್, ಅಂದ್ರೆ ಒಬ್ರು ಅಡ್ಮಿಟ್ ಆಗಿದ್ರು, ಅವ್ರಿಗೆ ಒಂದ್ಸತಿ 2 ಆಗಿತ್ತು ಅಷ್ಟೇ ಸರ್. ಒಂದೇ ಕಾಯಿಲೆಗೆ 12-13 ಜನ ಅಡ್ಮಿಟ್ ಆಗ್ತಾರೆ ಅಂದ್ರೆ ಸ್ವಚ್ಛತೆ ಇಲ್ಲ? ಸ್ವಚ್ಛತೆ ಇಲ್ಲ ಸರ್, ಮನೆ ಮುಂದೆ ಚರಂಡಿಗಳು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಹಂಗಾಗಿ ಚರಂಡಿ ಎಲ್ಲ ತೆಗ್ಸಕ್ ಹೇಳಿದೀವಿ ಸರ್, ಪಂಚಾಯತಿಗೆ ಹೇಳಿದೀವಿ ಸರ್, ಪಂಚಾಯತಿಗೆ ಅರ್ಜಿನೂ 2-3 ಸತಿ ಕೊಟ್ಟಿದ್ವಿ. ಏನಂತಾರೆ ಸರ್? ಅದೇ ಮಾಡ್ತೀವಿ ಅಂತಾರೆ, ಮಾಡ್ತೀವಿ ಸರ್, ಇವಾಗ ಮಾಡಿದ್ದಾರೆ ಸರ್. ನೀವು ಟಿ ಎಚ್ ಓ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಹಾ, ಕೊಟ್ಟಿದ್ದೀವಿ ಸರ್, ಅರ್ಜಿ ಎಲ್ಲ ಬರ್ದು ಹಾಕಿದ್ವಿ ಸರ್. ನಾವು ಮಾಮೂಲಿ ಲಾರ ಸರ್ವೆ ಎಲ್ಲ ಮಾಡ್ತಿರ್ತೀವಿ, ಅವಾಗೆಲ್ಲ ಸ್ವಚ್ಛತೆ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ, ಕೈಗಳು ಸ್ವಚ್ಛತೆ ಬಗ್ಗೆ ಹೇಳ್ತಿರ್ತೀವಿ, ಈ ಮನೆ ಮುಂದೆ ಎಲ್ಲ ಕ್ಲೀನಾಗಿ ಇಕ್ಕಡ್ರಿ ಅಂತ ಹೇಳ್ತಿರ್ತೀವಿ, ಎಲ್ಲ ಹೇಳ್ತಿರ್ತೀವಿ. ಆದ್ರೂ ಅರ್ಜಿ ಕೊಟ್ಟು ಎಷ್ಟು ದಿವಸ ಆಗಿದೆ ಸರ್? ಒಂದು 15 ದಿನ ಆಗಿದೆ ಸರ್. 15 ದಿವಸ ಇಲ್ಲಿವರೆಗೂ ಬಂದಿಲ್ಲ ಸರ್? ಇಲ್ಲ ಸರ್, ಬಂದಿರಲಿಲ್ಲ. ಕ್ಲೀನ್ ಮಾಡೇ ಇಲ್ಲ ಅವರು? ಮಾಡಿದ್ದಾರೆ ಸರ್, ಈಗ ಶನಿವಾರ ಮಾಡಿದ್ದಾರೆ ಸರ್. ಎಸ್ ನೋಡಿ, ಒಂದು ಗ್ರಾಮ ಅಂತಾದ್ಮೇಲೆ ಕೇವಲ ಏನು ಆರೋಗ್ಯ ಅಧಿಕಾರಿಗಳೇ ಬರಬೇಕು, ಅವರೇ ಬಂದು ಕ್ಲೀನ್ ಮಾಡಬೇಕು, ಅಲ್ಲಿ ಪಂಚಾಯತ್ನ ಸದಸ್ಯರು ಯಾರಾಗಿರ್ತಾರೆ ಅವರೇ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು, ಇದು ಒಂದು ಮಾರ್ಗಸೂಚಿ ಅಷ್ಟೇ. ಆದರೆ
ನಮ್ಮ ಗ್ರಾಮ ಸ್ವಚ್ಛವಾಗಿರ್ಬೇಕಂದ್ರೆ ನಾವೇ ಸ್ವತಃ ಅಲ್ಲೇನಾದ್ರೂ ಸ್ವಚ್ಛತೆಗಿಳಿದ್ರೆ 100% ನಮ್ಮ ಗ್ರಾಮ ಸ್ವಚ್ಛವಾಗಿ ಇರುತ್ತೆ. ಬೇರೆಯವ್ರು ಬಂದು ಬೆರಳು ಮಾಡಿ ತೋರಿಸಿ ಈ ರೀತಿಯಾಗಿ ಕಳಪೆ ಏನು ಕಾಮಗಾರಿ ನಡೆದಿದೆ ಮತ್ತೆ ಹಾಗೆ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದು ಹೇಳಿಸ್ಕೊಳ್ಳೋ ಮಟ್ಟಿಗೆ ಆ ಒಂದು ಮಾಧವರ ಗ್ರಾಮ ತಲುಪಿದೆ ಅಂದರೆ ನಿಜವಾಗ್ಲೂ ಬೇಸರದ ಸಂಗತಿ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಕೋಟಗಿರಿಯ ಪ್ರತಿನಿಧಿ ಮೂರ್ತಿ ಸರ್ ನಮ್ಮ ಒಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಕಿರಣ್. ಸರ್, ಇದು ಎಷ್ಟು ದಿನಗಳಿಂದ ಇದೇ ರೀತಿಯಾಗಿ ಆಗಿರುವಂಥದ್ದು ಅಂದರೆ ಯಾವಾಗ ಬೆಳಕಿಗೆ ಬಂತು ಅದಕ್ಕಿಂತ ಮುಂಚೆ ಇದುವರೆಗೂ ಎಷ್ಟು ಮಂದಿಗೆ ಇದೇ ರೀತಿಯಾದಂಥ ಒಂದು ವಾಂತಿ ಭೇದಿ ಪ್ರಸಂಗಗಳು ಎದುರಾಗಿದೆ ಅಂತ? ಕಿರಣ್, ಇದು ಕೊಡಗಿನ ತಾಲೂಕು ಕಸಬಾ ಹೋಬಳಿ ಅಂಚಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಗ್ರಾಮ, ಮಾಧವಾರ ಅಂತ ಒಂದು ಗ್ರಾಮ. ಮಾಧವಾರ ಗ್ರಾಮದಲ್ಲಿ ಸುಮಾರು ಒಂದು 80-100 ಮನೆಗಳು ಇದಾವೆ. ಅಲ್ಲಿ ಎಸ್ಸಿ ಕಾಲೋನಿಗಳು ಇದೆ. ಎಸ್ಸಿ ಕಾಲೋನಿಗಳಾಗೆ ಆ ಸ್ವಚ್ಛತೆಯೇ ಕಂಪ್ಲೀಟ್ ಆಗಿ ಮರಿಚಿಕೆ ಆಗಿದೆ. ಚರಂಡಿ ಇದೆ, ಚರಂಡಿ ಇದ್ರೆ ಸ್ವಚ್ಛತೆ ಇಲ್ಲ. ನೀರ್ ಬಿಡ್ತಾರೆ, ನೀರ್ ಬಿಟ್ಟರೆ ಟ್ಯಾಂಕ್ ಕ್ಲೀನ್ ಇಲ್ಲ. ಮತ್ತೆ ನೆಲ್ಲಿಗಳಿದೆ, ನೆಲ್ಲಿಗಳಿದೆ, ನೆಲ್ಲಿ ನೀರ್ ಬರಲ್ಲ. ಆ ಸ್ವಚ್ಛತೆ ನೋಡಿ ಎಷ್ಟು ದಿವಸ ಆಗಿದೆ ಗೊತ್ತಿಲ್ಲ. ಶುದ್ಧ ಕುಡಿಯುವ ಘಟಕ ಇದೆ. ಶುದ್ಧ ಕುಡಿಯುವ ಘಟಕದಲ್ಲಿ ಯಾವ ನೀರು ಬರುತ್ತಾ ಇದೆ, ಸ್ವಚ್ಛತೆ ಇದೆಯಾ ಇಲ್ವೋ ಅನ್ನೋದೇ ಮಾಹಿತಿ ಯಾರಿಗೂ ಇಲ್ಲ. ಅಲ್ಲಿ ಕಳೆದ ಒಂದು 8 ದಿನದಿಂದ ವಾಂತಿ ಭೇದಿ ಆಗ್ತಾ ಇದೆ. ವಾಂತಿ ಭೇದಿಯಾಗಿ ಸುಮಾರು ಒಂದು 14-15 ಜನ ಕೊರಿಯ ಟೌನ್ ಹಾಸ್ಪಿಟಲ್ಗಳಾಗಿ ಅಡ್ಮಿಟ್ ಆಗ್ತಾ ಇದ್ದಾರೆ, ಟ್ರೀಟ್ಮೆಂಟ್ ತಗೊಂತಾ ಇದಾರೆ, ಮನೆಗೆ ಹೋಗ್ತಾ ಇದ್ದಾರೆ, ಕೆಲವು ಸುಸ್ತಾಗಿ ಮನೆಗೆ ಮಲ್ಕೊಂಡಿದ್ದಾರೆ. ಈ ನಡುವೆ ಒಬ್ಬ ವಿದ್ಯಾರ್ಥಿ ಅಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಇದೆ ನಮಗೆ. ಚಿತ್ರದ ಹೈಸ್ಕೂಲ್ ಅಲ್ಲಿ ಓದ್ತಿದ್ದ ಒಂದು ವಿದ್ಯಾರ್ಥಿನಿ, ಅಲ್ಲೇ ಆ ಊರ್ನ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಷ್ಟೆಲ್ಲ ಮಾಹಿತಿ ಲಭ್ಯ ಇದ್ರು ಕೂಡ ಆರೋಗ್ಯ ಇಲಾಖೆ ಆಗ್ಲಿ, ತಾಲೂಕ್ ಪಂಚಾಯತ್ ಆಗ್ಲಿ, ಗ್ರಾಮ ಪಂಚಾಯತ್ ಆಗ್ಲಿ, ಅಥವಾ ಅಲ್ಲಿ ಸ್ಥಳೀಯ ಅಧಿಕಾರಿಗಳಾಗ್ಲಿ ಭೇಟಿ ಕೊಟ್ಟು ಆ ಗ್ರಾಮದಲ್ಲಿ ಇರುವಂತಹ ಸಮಸ್ಯೆನ ಸರಿಪಡಿಸುವ ಒಂದು ಕೆಲಸ ಮಾಡಲಿಲ್ಲ. ಇವತ್ತು ಮಾಧ್ಯಮದಲ್ಲಿ ಹೋದ ತಕ್ಷಣ ಆರೋಗ್ಯ ಇಲಾಖೆ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. 14-15 ಜನ ವಾಂತಿ ಬುದ್ಧಿ ಆಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು ಕೂಡ ಅದ್ರ ಮಾಹಿತಿ ಇವ್ರಿಗೆ ಲಭ್ಯ ಇಲ್ಲ ಅಂದ್ರೆ ನಿಜವಾಗ್ಲೂ ಯಾವ ಅಧಿಕಾರಿಗಳು ಕೂಡ ಕೇಂದ್ರ ಸ್ಥಾನದಲ್ಲಿ ವಾಸ ಇಲ್ಲ. ಕೇಂದ್ರ ಸ್ಥಾನದಲ್ಲಿ ವಾಸ ಇಲ್ಲದ ಪ್ರಯುಕ್ತ ಇವ್ರಿಗೆ ಯಾರಿಗೂ ಕೂಡ ಮಾಹಿತಿಗಳು ಲಭ್ಯ ಆಗಿಲ್ಲ. ಲಭ್ಯ ಆದ್ರೂ ಕೂಡ ಇಲ್ಲಿ ಬಿಡು ಹೋಗೋಣ ಬಿಡು ಅನ್ನೋ ಒಂದು ಗುಡಾಫೆ ಧೋರಣೆಯಿಂದ ಈ ತರ ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ. ಅಲ್ಲ, ಈಗ ಮುಖ್ಯವಾಗಿ ಹೇಳೋದಾದ್ರೆ ಅಲ್ಲಿನ ಏನು ಗ್ರಾಮ ಪಂಚಾಯತ್ ಸದಸ್ಯರುಗಳು ಬರ್ತಾರೆ, ಪಿ ಡಿ ಓಗಳು ಬರ್ತಾರೆ, ತಹಸೀಲ್ದಾರ್ಗಳು ಬರ್ತಾರೆ, ಇವ್ರು ಯಾರಿಗೂ ಇದ್ರ ಬಗ್ಗೆ ಒಂಚೂರು ಇಂಟಿಮೇಷನ್ನೇ ಹೋಗಿಲ್ವಾ? ಹಾಗಾದರೆ 15 ಮಂದಿ ಏಕಾಏಕಿ ಒಂದು ಗ್ರಾಮದಿಂದ ಅಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂದರೆ ಸ್ವತಃ ಅಲ್ಲಿನ ಆರೋಗ್ಯಾಧಿಕಾರಿಗಳು ಸಹ ಆಶ್ಚರ್ಯ ಆಗ್ಲಿಲ್ವಂತ ಅವ್ರಿಗೆ? ಗ್ರಾಮ ಪಂಚಾಯತ್ ಪಿಡಿಯೋ ಕಾರ್ಯದರ್ಶಿ ಅಥವಾ ಅಧ್ಯಕ್ಷರು ಅಲ್ಲೇ ಸ್ಥಳೀಯ ಸದಸ್ಯರು ಇದನ್ನ ಸಮಸ್ಯೆನ ಸರಿಪಡಿಸುವಂತ ಕೆಲಸ ಮಾಡಬೇಕು. ಇವರು ಬೇರೆ ಫೋಟೋಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಫೋಟೋಗಳಿಗೆ ತಗೋಸ್ಕೊಳೋದಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಬಿಟ್ಟು ಮೇಲೆ ನೋಡಿ ಕಂಡು ಬಂದಿದೆ ರವಿಕುಮಾರ್. ಮತ್ತೆ ಅಲ್ಲಿ ವಾಟರ್ ಮ್ಯಾನ್ಗೆ, ಸ್ಥಳೀಯ ವಾಟರ್ ಮ್ಯಾನ್ ಕೂಡ ಇವಾಗ್ಲೂ ಕೂಡ ರೇಣುಕ ಹಾಸ್ಪಿಟಲ್ ಕೊರಡಿಯಾಪಟ್ಟಣದ ರೇಣುಕ ಹಾಸ್ಪಿಟಲ್ ಚಿಕಿತ್ಸೆ ಪಡಿತಾ ಇದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಇದೆ. ಅಲ್ಲಿ ವಾಟರ್ ಮ್ಯಾನ್ ಕೂಡ ಇದು ತಪ್ಪಿಲ್ಲ, ಅಲ್ಲಿ ನೀರು ಬಿಡೋ ವಾಟರ್ ಮ್ಯಾನ್ ಕೂಡ ಈ ಸಮಸ್ಯೆ ಎದುರಾಗಿದೆ. ಇಷ್ಟಾದ್ರೂ ಕೂಡ ಯಾರು ಕೂಡ ಅಲ್ಲಿ ಎಚ್ಚೆತ್ಕೊಂಡು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆ ಸಮಸ್ಯೆ ಏನಾಗಿದೆ, ಆ ವಾಟರ್ಯಿಂದ ಆಗಿದೆಯಾ ಅಥವಾ ಚರಂಡಿಯಿಂದ ಆಗಿದೆಯಾ ಅಥವಾ ಸೊಳ್ಳೆಯಿಂದ ಆಗಿದೆಯಾ ಮತ್ತೆ ಸ್ವಚ್ಛತೆಯಿಂದ ಆಗಿದೆಯಾ, ಏನಕ್ಕೋಸ್ಕರ ಆ ತರ ಆಗ್ತಾ ಇದೆ, ಅಲ್ಲಿ ಏನಕ್ಕೋಸ್ಕರ ಒಬ್ರು ಡೆತ್ ಆಗಿದ್ರು ಅನ್ನೋ ಮಾಹಿತಿ ಪಡೆಯಲು ಸಂಪೂರ್ಣ ನಿಜವಾಗ್ಲೂ ಇಪ್ಪಲಾಗಿದ್ರೆ ಆಡಳಿತ ಅಂತ ಕೊಡಗಿನ ಆಡಳಿತ ಅಂತ ಸಂಪೂರ್ಣ ಕುಸ್ತಿದೆ, ನಿಜವಾಗ್ ಕುಸ್ತಿದೆ ಅಂತ ಹೇಳ್ಬೋದು. ಓಕೆ ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮೂರ್ತಿ ಅವರೇ. ಎಸ್, ಒಟ್ಟಿನಲ್ಲಿ ಹೇಳೋದಾದ್ರೆ ನೋಡಿ, ಒಂದು ಗ್ರಾಮ ಒಂದು ಸ್ವಚ್ಛತೆ ಅಂತ ಹೇಳೋದಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಗ್ರಾಮದ ಸ್ವಚ್ಛತೆಗೆ ಮುಂದಾದ್ರೆ 100% ಅಲ್ಲಿ ನೈರ್ಮಲ್ಯ ಮತ್ತೆ ಹಾಗೆ ಏನು ಬೇರೆ ಬೇರೆ ಅನಾರೋಗ್ಯಗಳಿಗೆ ಉಲ್ಬಣ ಆಗುವಂತಹ ಪರಿಸ್ಥಿತಿ ನೀವೇ ಸ್ವತಃ ಉಂಟು ಮಾಡ್ಕೊಳ್ತೀರಿ. ಮತ್ತೆ ಹಾಗೆ ಇನ್ನೊಂದು ವಿಚಾರ ಹೇಳೋದಾದ್ರೆ, ಇಲ್ಲಿ ಏಕಾಏಕಿ ಒಂದು ಖಾಸಗಿ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಏಕಾಏಕಿ 15 ಮಂದಿ ಒಂದೇ ಸರಿ ದಾಖಲಾಗ್ತಾ ಇದ್ದಾರೆ ಅಂದ್ರೆ ಸ್ವಲ್ಪನಾದ್ರೂ ಒಂಚೂರಾದ್ರೂ ಕಾಮನ್ ಸೆನ್ಸ್ ಅನ್ನುವಂಥದ್ದು ಏನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೀರಿ, ಒಳಗೆ ಹೋಗ್ಬೇಕಾದ್ರೆ ಟೋಕನ್ ಅನ್ನ ಕೊಡ್ತೀರಿ, ಅಟ್ಲೀಸ್ಟ್ ನಿಮಗಾದ್ರೂ ಒಂದೇ ಲೊಕೇಶನ್ ಇಂದ ಮಾಧವರ 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 ಅಂತ ಹೇಳಿ ಏಕಾಏಕಿ ಅಲ್ಲಿನ ಪೇಷಂಟ್ ಗಳು ಜಾಸ್ತಿ ಬರ್ತಾ ಇದ್ದಾರೆ ಅಂತ ಆದ್ಮೇಲೆ ಇನ್ಫಾರ್ಮ್ ಮಾಡುವಂತಹ ಕೆಲಸನಾದ್ರೂ ಮಾಡ್ಬೇಕು. ಇಲ್ಲ ಆ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿಗಳು ಏನಲ್ಲಿ ವೈದ್ಯರಂತ ಇರ್ತೀರಿ ಆ ಆಸ್ಪತ್ರೆಗಳಲ್ಲಿ, ಅವರಾದ್ರೂ ಸ್ವಲ್ಪ ಇತ್ತ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಒಂದೇ ಗ್ರಾಮದಿಂದ ಈ ರೀತಿಯಾಗಿ ವಾಂತಿ ಭೇದಿ ತಲೆನೋವು ಜ್ವರ ಈ ರೀತಿಯಾಗಿ ಏನಾದ್ರೂ ಹೆಚ್ಚಿನದಾಗಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಈ ಗ್ರಾಮದಲ್ಲಿ ಏನೋ ಸಮಸ್ಯೆ ಇದೆ, ಮುಂದಿನ ಕ್ರಮ ಏನು ಅನ್ನುವಂಥದ್ದನ್ನ ಸ್ವಲ್ಪನಾದರೂ ಪರಿಶೀಲಿಸ್ಕೊಂಡ್ರೆ ನೀವು ಕೂಡ ಸೇಫರ್ ಸೈಡ್ ಆಗ್ತೀರಿ. ಎಸ್, ಇದ್ರ ಬಗ್ಗೆ THO ಅಲ್ಲಿನ THO ಸಾಕಷ್ಟು ಗಮನ ಹರಿಸ್ಬೇಕಾಗತ್ತೆ. ಏನು ಇದಕ್ಕೆ ನಿಖರವಾದಂಥ ಕಾರಣ, ಇನ್ನೇನು ನಾಳೆನೇ ಇಲ್ಲ ಇವತ್ತು ಸಂಜೆ ಅಷ್ಟರಲ್ಲೇ ಏನಾದರೂ ಒಂದು ಪರಿಹಾರವನ್ನು ಅವರೇ ಕಂಡುಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಇದು ಮತ್ತೆ ಮತ್ತೆ ನೋಡಿ, ಈಗಾಗಲೇ ಒಂದು ಸಾವಾಗಿದೆ, ಕೇವಲ 15 ವರ್ಷದ ಬಾಲಕಿ, 15 ವರ್ಷದ ಬಾಲಕಿ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಏನು ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು.
ಒಂದು ಸೊಳ್ಳೆ ಕಚ್ಚಿತು ಒಂದು ಗ್ರಾಮದಲ್ಲಿ ಒಬ್ಬನಿಗೆ ಮತ್ತೆ ಅಲ್ಲಿ ಡೆಂಗ್ಯೂ ಮತ್ತೆ ಶುರುವಾಯಿತು ಅಂದ್ರೆ ಅದೇ ಸೊಳ್ಳೆಗಳಿಂದ ಅಲ್ಲಿ ಮತ್ತೆ ಅದು ಮೊಟ್ಟೆ ಇಡ್ತದೆ ಮತ್ತೆ ಹಾಗೆ ಹೆಚ್ಚಿಂದಾಗಿ ಹಾಗೆ ಹಾಗೆ ಆಗಿ ಇನ್ನು ಎಷ್ಟು ಜನ ಇದರಿಂದ ಅನುಭವಿಸಬೇಕು ನೋವನ್ನ ಆದಷ್ಟು ಬೇಗ ಎಚ್ಚೆತ್ತುಕೊಂಡ್ರೆ ಅಲ್ಲಿನ THO ಕೂಡ ಸೇಫ್ ಆಗ್ತೀರಿ ಇಲ್ಲಾಂದ್ರೆ ನಿಜವಾಗಿಯೂ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳು ಮತ್ತಷ್ಟು ದ್ವಿಗುಣಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ